ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಎಕ್ಸಾಮಿನ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆ ಬಂದಿದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೇನೆ. ವಿಡಿಯೋ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅಲ್ಲಿ ಮೊದಲನೇದಾಗಿ ನೋಡ್ಬೋದು, 2019-20 ಸಾಲಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ 2007 ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಕಲ್ಯಾಣ ಕರ್ನಾಟಕ 558 ಹುದ್ದೆಗಳ ಒಂದು ನೇರ ನೇಮಕಾತಿ ಭರ್ತಿ ಮಾಡಲು ಒಂದು ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಸೊ ನಿಯಮಗಳಂತೆ ಅಭ್ಯರ್ಥಿಗಳಿಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು. ಸೊ ಈ ಸಂಬಂಧ ಸರ್ಕಾರಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಒಂದು ಅನುಮತಿ ಕೋರಿದ್ದಾರೆ. ಶೀಘ್ರದಲ್ಲಿ ಅನುಮತಿ ದೊರೆಯುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಸೊ ಅನುಮತಿ ದೊರೆತದಲ್ಲಿ ಲಿಖಿತ ಪರೀಕ್ಷೆ ಬಂದುಬಿಟ್ಟು ನಿಮಗೆ 20/9/2020 ಪರೀಕ್ಷೆಗಳನ್ನು ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ. ಸೊ ಅದಾದ ಬಳಿಕ ನೋಡ್ಬೋದು, ಘಟಕವಾರು ಲಿಖಿತ ಪರೀಕ್ಷೆ ಬರೆಯುವ ಅಂದಾಜು ಅಭ್ಯರ್ಥಿಗಳ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬೇಕಾದರೆ PDF ನನ್ನ ಒಂದು ಟೆಲಿಗ್ರಾಮ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೋಡ್ಬೋದು. ಸೊ ಟೆಲಿಗ್ರಾಮ್ ಲಿಂಕ್ ಚಾನಲ್ ಬಂದುಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರದ್ದು ಒಂದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿ ಇದರದ್ದು ಒಂದು PDF ಪಡ್ಕೋಬೋದು.